ಸೋಮವಾರದಿಂದ ಕರುನಾಡಿನಲ್ಲಿ ಹೊಸ ದುನಿಯಾ ಆರಂಭ ಆಗುತ್ತೆ. ಎರಡು ತಿಂಗಳ ಒಂದು ಲೆಕ್ಕ ಆದರೆ ಇನ್ನು ಮುಂದೆ ಹೊಸ ಲೆಕ್ಕ. ಎಸ್, ಈಗಾಗಲೇ 19 ಜಿಲ್ಲೆಗಳಲ್ಲಿ ಅನ್ಲಾಕ್ 1.0 ಇದೆ. ಇನ್ನು ಸೋಮವಾರದಿಂದ ಮತ್ತಷ್ಟು ಸಡಿಲಿಕೆ, ಲಾಕ್ಡೌನ್ ಸಡಿಲಿಕೆ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಎರಡನೆಯ ಕೋವಿಡ್ ಸೋಂಕಿನ ಪ್ರಕರಣಗಳು ಈಗಾಗಲೇ ಹತೋಟಿಗೆ ಬರ್ತಾ ಇದೆ. ಹಾಗಾಗಿ ಹಂತ ಹಂತವಾಗಿ ನಿರ್ಬಂಧವನ್ನ ತೆರವುಗೊಳಿಸೋದಿಕ್ಕೆ ರಾಜ್ಯ ಸರ್ಕಾರವು ನಿರ್ಧರಿಸಿದೆ. ಇವತ್ತು ಎರಡನೇ ಹಂತದ ಅನ್ಲಾಕ್ ಬಗ್ಗೆ ಘೋಷಣೆಯನ್ನ ಮಾಡಲಿದೆ ರಾಜ್ಯ ಸರ್ಕಾರ. ಹಾಗಾಗಿ ಸಂಜೆ 5:30ಕ್ಕೆ ಸಿಎಂ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ಒಂದು ಸಭೆ ಇದೆ. ಇಲ್ಲಿ ಎರಡನೇ ಹಂತದಲ್ಲಿ ಯಾವುದಕ್ಕೆಲ್ಲ ಅನುಮತಿ ರಿಲೀಫ್ ಕೊಡಬೇಕು ಮತ್ತು ಏನೇನು ಸಡಿಲಿಕೆಯನ್ನ ನೀಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಆಗುತ್ತೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಮೆಟ್ರೋಗೆ ಅನುಮತಿ ಇರೋದಿಲ್ಲ. ಬಸ್ ಸಂಚಾರ ಆರಂಭ ಆಗುತ್ತೆ, ಬಿಎಂಟಿಸಿ ಬಸ್ ಸಂಚಾರ ಆರಂಭ ಆಗುತ್ತೆ. ಇನ್ನು ಸಿನಿಮಾ ಥಿಯೇಟರ್ ಇದಕ್ಕೆ ಇನ್ನೂ ಕೂಡ ನಿರ್ಬಂಧ ಇರುತ್ತೆ. ಮಾಲ್ಗಳು ಕೂಡ ಕ್ಲೋಸ್ ಆಗಿರಲಿದೆ ಎರಡನೇ ಹಂತದಲ್ಲೂ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ನು ಬಾರ್ ಸದ್ಯಕ್ಕೆ ಓಪನ್ ಇಲ್ಲ ಅನ್ನುವಂತಹ ಮಾಹಿತಿಯೇ ಸಿಗ್ತಾ ಇದೆ. ಶೇಕಡಾ 50%ರಷ್ಟು ಅನ್ಲಾಕ್ ಆಗುತ್ತೆ. ಇನ್ನು ಮದುವೆ ಹೆಚ್ಚು ಜನರಿಗೆ ಅವಕಾಶ ಇಲ್ಲ. ಈ ಹಿಂದೆ 40 ಜನರಿಗೆ ಅವಕಾಶ ಇತ್ತು, ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು. ಇನ್ನು ಸಿನಿಮಾ ಥಿಯೇಟರ್ ಬಂದಾಗೇ ಇರುತ್ತೆ. ಮೂರನೇ ಹಂತದಲ್ಲಿ ಬಹುಶಃ ಆ ಬಗ್ಗೆ ಚಿಂತನೆಯನ್ನು ನಡೆಸಬಹುದು ರಾಜ್ಯ ಸರ್ಕಾರ. ಬಾರ್ ಸದ್ಯಕ್ಕೆ ಓಪನ್ ಆಗೋದಿಲ್ಲ. ನಾಡಿದ್ದರಿಂದ ರಾಜ್ಯದಲ್ಲಿ ಮತ್ತಷ್ಟು ಅನ್ಲಾಕ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಇನ್ನು 11 ಜಿಲ್ಲೆಯಲ್ಲಿ ಈಗಲೂ ಕೂಡ ಸೆಮಿ ಲಾಕ್ಡೌನ್ ಇದೆ, ಮುಂದುವರೆದಿದೆ. ಕಾರಣ ಸೋಂಕು ಅಲ್ಲಿ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಸೋಮವಾರದಿಂದ ಅಲ್ಲಿ ಯಾವ ರೀತಿಯಾದಂತಹ ರಿಲೀಫ್ ಕೊಡಬಹುದು ಅನ್ನೋದರ ಬಗ್ಗೆಯೂ ಕೂಡ ಇಂದಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಹಾಗಾಗಿ ಸಂಜೆಯ ವೇಳೆಗೆ ಸೋಮವಾರದ ನಂತರದ ನಿಯಮಾವಳಿಗಳು ಏನಿರಬಹುದು, ಹೊಸ ಮಾರ್ಗಸೂಚಿ ಏನಿರಬಹುದು ಅನ್ನೋದು ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.